ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಈಗ ವಾರ್ತೆಗಳ ವಿವರ. ಕಲಬುರಗಿಯ ಜಯದೇವ ಆಸ್ಪತ್ರೆಯ 4ನೇ ಮಹಡಿಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಇಬ್ಬರು ಕಾರ್ಮಿಕರು ಆಯತಪ್ಪಿ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಒಂದು ವರ್ಷದ ಪ್ರಶಾಂತ್ ಹಾಗೂ 22 ವರ್ಷದ ಬಫಿ ಮೃತಪಟ್ಟ ದುರ್ದೈವಿಗಳು. ಇವರು ಮೂಲತಃ ಪಶ್ಚಿಮ ಬಂಗಾಳದ ಜಲಪಾಯಿಗುಡಿ ನಿವಾಸಿಗಳಾಗಿದ್ದು ಹೊಟ್ಟೆ ಪಾಡಿಗಾಗಿ ಕಲಬುರಗಿಯಲ್ಲಿ ಜಯದೇವ ಆಸ್ಪತ್ರೆಯ ಕಟ್ಟಡ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿದ್ರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ಸೇಫ್ಟಿ ಇಲ್ದಲೇ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಯತಪ್ಪು ಬಿದ್ದರೆ ಸಾಯುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಗೊತ್ತಿದ್ದು ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ. ಅಂದರೆ ಕೆಲವು ಸಂದರ್ಭದಲ್ಲಿ 304 IPC ಕೂಡ ಹಾಕೊಂಡಿದ್ದೆ ಅವಕಾಶ ಇದೆ ಅಂತ APP ಅವರು ಹೇಳಿದರು. ಇದ್ರ ಬಗ್ಗೆ ಆದಷ್ಟು ನಾವು ಕನ್ಸಲ್ಟ್ ಮಾಡಿದ್ವಿ. ಅದು ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡ್ತೀವಿ, ಯಾಕಂದರೆ ಎಕ್ಸಾಕ್ಟ್ಲಿ ಇನ್ಸಿಡೆಂಟ್ ಏನಾಗಿದೆ ಅದನ್ನು ಜೊತೆ ಕೆಲಸ ಮಾಡ್ತಿದ್ದವರು ಯಾರಿದ್ದಾರೆ, ಸೈಟ್ ಇಂಜಿನಿಯರ್ ಯಾರಿದ್ದಾರೆ, ಆಸ್ಪತ್ರೆಗೆ ಸಂಬಂಧಪಟ್ಟವರು ಯಾರಾದರೂ ಇದ್ದಾರೆ, ಅದೆಲ್ಲ ಪರಿಶೀಲನೆ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕೂಲಿ ಮಾಡಲಿಕ್ಕೆ ಅಂತ ಬೇರೆ ರಾಜ್ಯಗಳಿಂದ ಪಾಪ ಹೊಟ್ಟೆ ಪಾಡಿ ಬಂದಿರ್ತಾರೆ. ಹಂಗಿದ್ದಾಗ ಇಲ್ಲಿ ಸ್ಥಳೀಯವಾಗಿ ಯಾರೇ ಇದ್ರು ಅವ್ರನ್ನ ಎಕ್ಸ್ಪ್ಲಾಕ್ಟ್ ಮಾಡೋ ರೀತಿಯಲ್ಲಿ ಅವ್ರು ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡಲಿಕ್ಕೆ ಮತ್ತು ಅವ್ರದ್ದು ಸೇಫ್ಟಿ ಪ್ರಿಕಾಷನ್ ತಗೊಳ್ಳುವಂಥದ್ದು ಅವ್ರ ಜವಾಬ್ದಾರಿ. ಮತ್ತು ಇದರಲ್ಲಿ ಈಗಷ್ಟೇ ಕೆಲವು ದಿನಗಳಿಂದ ಫ್ರೀಡಮಲ್ಲಿ ಕೂಡ ಒಂದು ಘಟನೆ ನಡೆದಿತ್ತು. ಅದರಲ್ಲಿ 6 ಜನ ಬಿಹಾರ್ಗೆ ಸಂಬಂಧಪಟ್ಟವರು 6 ಜನ ಡೆತ್ ಆಗಿತ್ತು. ಆ ಸಂದರ್ಭದಲ್ಲಿ ಒಂದು JCB ಏನಿದೆ, JCB ಮತ್ತು ಕ್ರೇನ್, ಆ ಕ್ರೇನ್ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಆಮೇಲೆ ಅದು ಕಾನ್ಸಿಕ್ವೆನ್ಷಿಯಲ್ ಆಗಿ ಇಡೀ ಬಿಲ್ಡಿಂಗ್ ಫ್ರೇಮೇ ಕೊಲ್ಯಾಪ್ಸ್ ಆಗಿ ಆ ಜನ ಡೆತ್ ಆಗಿತ್ತು. ಅದು ಬೇರೆ ಥರ ಇನ್ಸಿಡೆಂಟ್ ಆಗಿದೆ. ಇದು ಇಂಡಿವಿಜುವಲ್ಲಾಗಿ ಒಬ್ಬರು ಬಿದ್ದಿರೋದು ನೋಡಿದ್ರೆ ಇದು ಸ್ವಲ್ಪ ಯಾರು ಸೈಟ್ ಇಂಜಿನಿಯರ್ ಇರ್ತಾರೆ ಅಥವಾ ಇನ್ಚಾರ್ಜ್ ಮೇಸ್ತ್ರಿ ಇರ್ತಾರೆ, ಕಾಂಟ್ರಾಕ್ಟರ್ ಎಲ್ಲರಿಗೂ ನೆಗ್ಲಿಜೆನ್ಸು ಮೇಲೋಡಕ್ಕೆ ನೀವೆಲ್ಲ ಕಂಡು ಬರುತ್ತೆ. ಈ ಥರ ದುಡಿಲಿಕ್ಕೆ ಅಂತ ಭಾಳ ದೂರದಿಂದ ಬಂದಿರ್ತಾರೆ ಸ್ಥಳೀಯರ. ಅಂದರೆ ಇಮಿಡಿಯೇಟಾಗಿ ನೀವು ಜನ ಸೇರುವಂಥದ್ದು ಮತ್ತು ನ್ಯಾಯ ಸಿಗೋದು ಕಾಂಪನ್ಸೇಷನ್ ಸಿಗೋದು ಅದೆಲ್ಲ ಮಾಡ್ತಾರೆ. ಪರಿಸ್ಥಿತಿಯಲ್ಲಿದ್ದಾಗ ಅವ್ರದ್ದು ಸಂಪೂರ್ಣ ಜವಾಬ್ದಾರಿ ನಾವು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತಗೊಂಡು ಮುಂದಿನ ಕ್ರಿಯೆಗಳನ್ನು ಫೆಸಿಲಿಟೇಟ್ ಮಾಡಬೇಕಾಗುತ್ತೆ. ಇದರ ಸಂಬಂಧ ನಾವು ಮಾಹಿತಿ ನೀಡಿದ್ದೇವೆ, ತಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ನಾವು ಪೊಲೀಸ್ ಮಾಡ್ತಾಯಿದ್ದಾರೆ. ಸೊ ಆದಷ್ಟು ಬೇಗ ಇದಕ್ಕೆ ಅವರ ಕಾಂಟ್ಯಾಕ್ಟ್ ಮಾಡಿ ಕ್ರಮ ಬೇಕು. ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ.